ಆಕೆ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ 2ನೇ ಅಧ್ಯಾಯವಾದಂತಹ ದೆಹಲಿ ಸುಲ್ತಾನರ ಕುರಿತು ಓದ್ತಾ ಇದ್ದೀವಿ. ಆ ದೆಹಲಿ ಸುಲ್ತಾನ ಆಳ್ವಿಕೆ ಮಾಡಿದಂತಹ 5 ರಾಜ್ಯ ಮನೆತನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ನಾವೀಗ ಈ ಹಿಂದಿನ ತರಗತಿಯಲ್ಲಿ ದೆಹಲಿಯನ್ನಾಳಿದಂತಹ 2 ರಾಜ್ಯ ಸಂಗತಿಗಳ ಬಗ್ಗೆ, 2 ಸುಲ್ತಾನ್ ಸಂಗತಿಗಳ ಬಗ್ಗೆ ಈಗಾಗಲೇ ಓದಿದ್ದೀವಿ. ಈಗ ದೆಹಲಿಯನ್ನಾಳಿದಂತಹ 5 ರಾಜ್ಯ ಸಂಸ್ಕೃತಿಗಳಲ್ಲಿ ಮೊದಲನೇದಾಗಿ ಗುಲಾಮಿ ಸಂಸ್ಕೃತಿ, 2ನೇ ಸಂಸ್ಕೃತಿ ಖಿಲ್ಜಿ ಸಂಸ್ಕೃತಿ, 3ನೇದಾಗಿ ತುಗ್ಲಕ್ ಸಂಸ್ಕೃತಿ. ಇವತ್ತು ನಾವು ಅಧ್ಯಯನ ಮಾಡಬೇಕಾಗಿರೋದು ತುಗ್ಲಕ್ ಸಂಸ್ಕೃತಿ ಬಗ್ಗೆ. ಈಗಾಗಲೇ ನೀವು ಗುಲಾಮಿ ಸಂಸ್ಕೃತಿಯಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖ ಅರಸರು, ಅವರ ಸಾಧನೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಖಿಲ್ಜಿ ಸಂಸ್ಕೃತಿಯಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖ ಅರಸರು, ಅವರು ಮಾಡಿದ ಸಾಧನೆಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಿ. ಈಗ 3ನೇ ಸಂಸ್ಕೃತಿ, ದೆಹಲಿಯನ್ನಾಡಿದಂತಹ 3ನೇ ಸಂಸ್ಕೃತಿ ಯಾವುದಂದ್ರೆ ತುಗ್ಲಕ್ ಸಂಸ್ಕೃತಿ. ಇವರು ಸಾವಿರದ 1390ರವರೆಗೆ ಆಳ್ವಿಕೆಯನ್ನ ಮಾಡಿದ್ದಾರೆ. 1320ರಿಂದ 1399ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಸಂಸ್ಕೃತಿ ದೆಹಲಿಯನ್ನಾಡಿದಂತಹ ಮತ್ತೊಂದು ಪ್ರಮುಖವಾದಂತಹ ಸಂಸ್ಕೃತಿಯಾಗಿದೆ. ಈ ಸಂಸ್ಕೃತಿಯ ಸ್ಥಾಪಕ ಯಾರು ಅಂತಂದ್ರೆ ಗಿಯಾಸುದ್ದೀನ್ ತುಗ್ಲಕ್. ಈ ಸಂಸ್ಕೃತಿಯ ಸ್ಥಾಪಕ ಯಾರು? ಗಿಯಾಸುದ್ದೀನ್ ತುಗ್ಲಕ್, ತುಗ್ಲಕ್ ಸಂಸ್ಕೃತಿಯ ಸ್ಥಾಪಕ. ಈಗಾಗಲೇ ನೀವು ಖಿಲ್ಜಿ ಸಂಸ್ಕೃತಿಯೊಳಗಿನ ಹೆಸರನ್ನ ಕೇಳಿದ್ದೀರಿ. ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಆಳ್ವಿಕೆಗೆ ಬಂದವನು, ಅವನ 3ನೇ ಮಗ ಕುತುಬುದ್ದೀನ್ ಮುಬಾರಕ್. ಆ ಕುತುಬುದ್ದೀನ್ ಮುಬಾರಕನನ್ನ ಕೊಲೆ ಮಾಡಿ ತುಗ್ಲಕ್ ಸಂಸ್ಕೃತಿಯ ಆಳ್ವಿಕೆಯನ್ನ ಪ್ರಾರಂಭಿಸಿದವನು ಖುಸ್ರೋ ಅಂತ ಓದಿದರೆ ಅವನ ಮತ್ತೊಂದು ಹೆಸರು ಗಿಯಾಸುದ್ದೀನ್ ತುಗ್ಲಕ್. ಅಲ್ಲಾವುದ್ದೀನ್ ಖಿಲ್ಜಿಯ ಮರಣಾನಂತರ ಆಳ್ವಿಕೆ ಬಂದ ಅವನ 3ನೇ ಮಗ ಕುತುಬುದ್ದೀನ್ ಮುಬಾರಕ್. ಆ ಕುತುಬುದ್ದೀನ್ ಮುಬಾರಕನನ್ನ ಕೊಲೆ ಮಾಡಿ ತಾನು ದೆಹಲಿಯ ಸುಲ್ತಾನ ಅನ್ನು ಘೋಷಿಸಿಕೊಂಡಂತಹ ಗಿಯಾಸುದ್ದೀನ್ ತುಗ್ಲಕ್ ಇವ ತುಗ್ಲಕ್ ಸಂಸ್ಕೃತಿಯ ಸ್ಥಾಪಕ. ಇದೇ ಗುಲಾಮಿ ಸಂಸ್ಕೃತಿಯ ಸ್ಥಾಪಕ ಯಾರು? ಕುತುಬುದ್ದೀನ್ ಐಬಕ್. ಖಿಲ್ಜಿ ಸಂಸ್ಕೃತಿಯ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ. ತುಗ್ಲಕ್ ಸಂಸ್ಕೃತಿಯ ಸ್ಥಾಪಕ ಗಿಯಾಸುದ್ದೀನ್ ತುಗ್ಲಕ್. ಗಿಯಾಸುದ್ದೀನ್ ಬಲ್ಬನ್ ಕರೆದನ್. ಗಿಯಾಸುದ್ದೀನ್ ಬಲ್ಬನ್ ಗುಲಾಮಿ ಸಂಸ್ಕೃತಿಯಲ್ಲಿ ಆಳ್ವಿಕೆ ನಡೆಸಿದಂತಹ ವ್ಯಕ್ತಿ. ಇಲ್ಲಿ ತುಗ್ಲಕ್ ಸಂಸ್ಕೃತಿಗಳು ಬರ್ತಿದ್ದವು ಗಿಯಾಸುದ್ದೀನ್ ತುಗ್ಲಕ್. ಇವ ತುಗ್ಲಕ್ ಸಂಸ್ಕೃತಿಯ ಸ್ಥಾಪಕ. ಇವನ ಅತ್ಯಂತ ಉದಾರ ಆಡಳಿತಾತ್ಮಕ ನೀತಿಗಳನ್ನು ಅನುಸರಿಸಿ ದೆಹಲಿಯಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪಿಸುವುದಕ್ಕೆ ಕಾರಣನಾದ. ಗಿಯಾಸುದ್ದೀನ್ ತುಗ್ಲಕ್ ಅತ್ಯಂತ ಸುವ್ಯವಸ್ಥಿತವಾದಂತಹ ದೆಹಲಿ ಆಳ್ವಿಕೆಯನ್ನು ನಡೆಸಿದ. ಇವನ ಆಳ್ವಿಕೆ ಕಾಲದಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡು ದೆಹಲಿ ಆಳ್ವಿಕೆಯಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದ. ಅವು ಏನೇನು ಮಾಡಿದ ಅಂತಂದ್ರೆ ಉದಾರವಾದಂತಹ ಆಡಳಿತಾತ್ಮಕ ನೀತಿಗಳನ್ನು ಅನುಸರಿಸಿ ದೆಹಲಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಜಾರಿ ತಂದಿದ್ದಾನೆ. ದೆಹಲಿಯೊಳಗ ಶಾಂತಿ ಸುವ್ಯವಸ್ಥೆಯನ್ನು ಜಾರಿ ತಂದ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ವ್ಯವಸಾಯದ ಅಭಿವೃದ್ಧಿಗಾಗಿ ಸಾಮ್ರಾಜ್ಯದಲ್ಲಿ ರೈತರಿಗೆ ನೀರಿನ ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಆಮೇಲೆ ರೈತರಿಗೆ ಇನ್ನೂ ಅನುಕೂಲಕರ ಆಗಲಿ ಅನ್ನೋ ಉದ್ದೇಶದಿಂದ ಭೂ ಕಂದಾಯವನ್ನು ಕಡಿಮೆ ಮಾಡಿದ್ದಾನೆ. ರೈತರ ಏಳಿಗೆ, ವ್ಯವಸಾಯದ ಪ್ರಗತಿಗೋಸ್ಕರ ಭೂ ಕಂದಾಯವನ್ನು ಕಡಿಮೆ ಮಾಡಿದೆ. ಕುದುರೆ ಮತ್ತು ಕಾಲಾಳುಗಳ ಮುಖಾಂತರ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂದೇಶಗಳನ್ನು ನಾವೀಗ ರವಾನಿಸ್ತೀವಿ. ಇತ್ತೀಚೆಗೆ ಅಂಚೆ ವ್ಯವಸ್ಥೆ ಬಂದಿದೆ. ಇತ್ತಿತ್ತಲಾಗಿ ಮೊಬೈಲ ಆಮೇಲೆ ಇನ್ನಿತರ ತಂತ್ರಜ್ಞಾನದ ಮಾಹಿತಿಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸೋ ಅವಕಾಶ ಇದೆ. ಆದ್ರೆ ತುಗ್ಲಕ್
ಕಾಲದಲ್ಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂದೇಶಗಳನ್ನ ರವಾನಿಸುವ ಕುದುರೆ ಮತ್ತು ಕಾಲಾಡು ವ್ಯವಸ್ಥೆಯನ್ನ ಜಾರಿ ತಂದಿದ್ದ. ಆಮೇಲೆ ದೆಹಲಿ ಸುತ್ತಮುತ್ತ ಬರ್ಕಿಯರ ದಾಳಿಯಿಂದ ದೆಹಲಿಯನ್ನ ರಕ್ಷಿಸುವ ಸಲುವಾಗಿ ತುಘಲಕಾಬಾದ್ ಎಂಬ ಕೋಟೆಯನ್ನ ನಿರ್ಮಾಣ ಮಾಡಿದ್ದಾನೆ. ಇವು ದೆಹಲಿ ಸುತ್ತಮುತ್ತ ಬರ್ಕಿಯರ ದಾಳಿಯಾಗದಂತೆ ದೆಹಲಿ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವಾಗ ತುಘಲಕಾಬಾದ್ ಎಂಬ ಕೋಟೆಯನ್ನ ನಿರ್ಮಿಸಿದ್ದಾನೆ. ಮತ್ತು ವಾರಂಗಲ್ ಮತ್ತು ಮಧುರೈಗಳ ಮೇಲೆ ದಾಳಿ ಮಾಡಿ ಆ ಪ್ರದೇಶಗಳನ್ನ ತನ್ನ ವಶಕ್ಕೆ ಪಡ್ಕೊಂಡಿದ್ದಾನೆ. ಬಂಗಾಳ ಮತ್ತು ಗುಜರಾತ್ಗಳಲ್ಲಿ ಕೂಡ ಆಡಳಿತದ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡಿದ್ದಾನೆ. ಇಷ್ಟು ಘಿಯಾಸುದ್ದೀನ್ ತುಘಲಕ್ನ ಸಾಧನೆಗಳು. ಘಿಯಾಸುದ್ದೀನ್ ತುಘಲಕ್ ತುಘಲಕ್ ಸಂತತಿಯ ಸ್ಥಾಪಕ. ಇನ್ನು ಹೇಗೆ ತುಘಲಕ್ ಸಂತತಿಯನ್ನ ಸ್ಥಾಪನೆ ಮಾಡಿದಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಮೂರನೇ ಮಗನಾದ ಕುತುಬುದ್ದೀನ್ ಮುಬಾರಕ್ ಆಳ್ವಿಕೆಗೆ ಬರ್ತಾನೋ ಆ ಕುತುಬುದ್ದೀನ್ ಮುಬಾರಕ್ನನ್ನ ಕೊಲೆ ಮಾಡಿ ತುಘಲಕ್ ಸಂತತಿಯನ್ನ ಸ್ಥಾಪಿಸ್ತಾನೆ. ಇವ ದೆಹಲಿಯ ಸುಲ್ತಾನ ಅಂತ ಘೋಷಣೆ ಆದ್ಮೇಲೆ ಹಲವಾರು ಪ್ರಗತಿಪರ ಕಾರ್ಯಗಳನ್ನ ಸಾಧನೆಗಳನ್ನ ಮಾಡಿದ. ಅವ ನಿಮ್ಗೆ ಒಂದೊಂದಾಗಿ ಪಾಯಿಂಟ್ ಅಲ್ಲಿ ನಾನು ಹೇಳ್ತೇನೆ. ದೆಹಲಿಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಸ್ಥಾಪಿಸಿದ. ಆಮೇಲೆ ರೈತರಿಗೆ ವ್ಯವಸಾಯದ ಅಭಿವೃದ್ಧಿಗಾಗಿ ನೀರಾವರಿ ಕಾಲುವೆಗಳನ್ನ ನಿರ್ಮಿಸಿದ. ಭೂಕಂದಾಯ ಕಡಿಮೆ ಮಾಡಿದ. ಆಮೇಲೆ ಕುದುರೆ ಮತ್ತು ಕಾಲಾಡುಗಳ ಮುಖಾಂತರ ಅಂಚೆ ವ್ಯವಸ್ಥೆಯನ್ನ ಜನರಿಗೆ ರೂಪಿಸಿದ. ದೆಹಲಿಯನ್ನ ಪರ್ಕಿಯರ ದಾಳಿಯಿಂದ ರಕ್ಷಿಸುವ ಸಲುವಾಗಿ ತುಘಲಕಾಬಾದ್ ಕೋಟೆಯನ್ನ ನಿರ್ಮಿಸಿದ. ವಾರಂಗಲ್ ಮತ್ತು ಮಧುರೈಗಳನ್ನ ವಶಪಡಿಸಿಕೊಂಡ. ಮತ್ತು ಬಂಗಾಳ ಮತ್ತು ಗುಜರಾತ್ಗಳಲ್ಲಿ ಶಾಂತಿ ಸುವ್ಯವಸ್ಥೆಯ ಆಡಳಿತವನ್ನ ಜಾರಿಗೊಳಿಸಿದ. ಇವಿಷ್ಟು ಘಿಯಾಸುದ್ದೀನ್ ತುಘಲಕ್ಕನ ಸಾಧನೆಗಳು. ಈ ಘಿಯಾಸುದ್ದೀನ್ ತುಘಲಕ್ಕನ ನಂತರ ಆಳ್ವಿಕೆಗೆ ಬಂದವರು ಯಾರು ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಇತಿಹಾಸದಲ್ಲಿ ಇವನದೇ ಆದಂತಹ ಒಂದು ಮಹತ್ವದ ಸ್ಥಾನವನ್ನ ಮೊಹಮ್ಮದ್ ಬಿನ್ ತುಘಲಕ್ ಪಡ್ಕೊಂಡಿದ್ದಾನೆ. ಮೊಹಮ್ಮದ್ ಬಿನ್ ತುಘಲಕ್ ಪರ್ಷಿಯನ್, ಅರೇಬಿಕ್, ಗಣಿತ, ಭೌತವಿಜ್ಞಾನ, ವೈದ್ಯಶಾಸ್ತ್ರ, ಪರ್ಷಿಯನ್ ಕಾವ್ಯ, ಖಗೋಳಶಾಸ್ತ್ರ ಮುಂತಾದ ವಿಷಯಗಳಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದಂತಹ ಗಣ್ಯ ಸುಲ್ತಾನನಾಗಿದ್ದಾನೆ. ಇವನ ವಿಚಾರಗಳು, ಇವನ ಯೋಜನೆಗಳೆಲ್ಲ ಅತ್ಯಂತ ಪ್ರಮುಖವಾಗಿದ್ವು, ಅತ್ಯಂತ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ವು. ಏನು ಯೋಜನೆಗಳನ್ನು ಹಾಕ್ತಿದ್ದ ಅವೆಲ್ಲನೂ ಸಾಮ್ರಾಜ್ಯದ ಏಳಿಗೆಗೆ ಅತ್ಯಂತ ಪೂರಕವಾಗಿಯೇ ಇರ್ತಿದ್ವು. ಆದ್ರೆ ಇವುಗಳನ್ನ ಜಾರಿಗೆ ತರುವಲ್ಲಿ ಪರಿಪಕ್ವತೆಯಾಗಲಿ ಪ್ರಾಮಾಣಿಕ ಅಧಿಕಾರಿಗಳಾಗಲಿ ಇರಲಿಲ್ಲ. ಅದಕ್ಕೋಸ್ಕರ ಇವನ ಯೋಜನೆಗಳೆಲ್ಲ ಏನಾಗಿದಾವು ಅಂತಂದ್ರೆ ನಿಷ್ಫಲ ಆಗಿದವು, ನಿಷ್ಪ್ರಯೋಜಕ ಆಗಿದವು. ಏನ್ ಮಾಡಿದ್ರೆ ಇವನ್ ಮುಂದಿನ ಎಲ್ಲಾ ಯೋಜನೆಗಳನ್ನ ವಿಚಾರಗಳನ್ನ ಸರಿಯಾಗಿಯೇ ಯೋಚಿಸ್ತಿದ್ದ, ಆದ್ರೆ ಅವನು ಜಾರಿಗೊಳಿಸುವಲ್ಲಿ ವಿಫಲ ಆಗ್ತಿದ್ದ. ಬಲಿಷ್ಠ ಅಧಿಕಾರಿಗಳ ಇರ್ತಿರ್ಲಿಲ್ಲ, ಅದರ ಮೇಲ್ವಿಚಾರಣೆ ತೆಗೆದುಕೊಳ್ಳುವಲ್ಲಿ ಎರವಟ್ಟಾಗ್ತಿತ್ತು. ಹೀಗಾಗಿ ಈತ ಮಾಡಿದಂತಹ ಯೋಜನೆಗಳು ಎಲ್ಲ ಹೆಚ್ಚಿನ ಹೆಚ್ಚಿನ ಯೋಜನೆಗಳೆಲ್ಲ ಅತ್ಯಂತ ನಿಷ್ಪ್ರಯೋಜಕವಾದಂತಹ ಯೋಜನೆಗಳು ಆಗಿದೆ. ಆದರೆ ಮೊಹಮ್ಮದ್ ಬಿನ್ ತುಘಲಕ್ ಏನಂತಂದ್ರೆ ಬಹಳಷ್ಟು ಶತಮಾನಗಳ ಮುಂದೆ ನಿಂತು ಯೋಚಿಸ್ತಿದ್ದವು, ಬಹಳಷ್ಟು ಮುಂದಿನ ಆ ಮುಂದಾಲೋಚನೆ ಮಾಡಿ ಯೋಜನೆಗಳನ್ನ ಜಾರಿ ತಂದಿದ್ದ. ಆ ಮುಂದಾಲೋಚನೆಗಳು ಈಗಿನ ಆಗಿನ ಪರಿಸ್ಥಿತಿಗೆ ಹೊಂದಾಣಿಕೆ ಆಗದೆ ಎಲ್ಲ ಯೋಜನೆಗಳೇನಾಗಿದ್ದು ಅಂತಂದ್ರೆ ಪ್ರಾಮಾಣಿಕ ಅಧಿಕಾರಿಗಳು ಇರಲಿಲ್ಲ, ಅದಕ್ಕೆ ಪರಿಪಕ್ವತೆ ಆಗಲಿ ಇರಲಿಲ್ಲ, ಹಿಂಗಾಗಿ ವಿಫಲತೆಯನ್ನ ಕಂಡಿದವು. ಈ ಮೊಹಮ್ಮದ್ ಬಿನ್ ತುಘಲಕ್ ಸಾಮ್ರಾಜ್ಯದ ದೆಹಲಿ ಸುಲ್ತಾನರ ಆಳ್ವಿಕೆ ಏಳಿಗೆಗೋಸ್ಕರ ಕೆಲವೊಂದು ಆಡಳಿತಾತ್ಮಕ ಸುಧಾರಣೆಗಳನ್ನ ಜಾರಿ ತಂದ. ಯಾವ್ಯಾವ ಅಂತಂದ್ರೆ ಕಂದಾಯ ಸುಧಾರಣೆ, ರಾಜಧಾನಿಯ ವರ್ಗಾವಣೆ, ಸಾಂಕೇತಿಕ ನಾಣ್ಯಗಳ ಪ್ರಯೋಗ ಮತ್ತು ದಖನ್ ನೀತಿ. ಹಿಂಗ ಆಡಳಿತಾತ್ಮಕವಾಗಿ ನಾಲ್ಕು ಪ್ರಮುಖವಾದಂತಹ ಸುಧಾರಣೆಗಳನ್ನ ಜಾರಿ ತಂದ. ಮೊದಲನೇದೇನಿತ್ತಂದ್ರೆ ಕಂದಾಯದಲ್ಲಿ ಸುಧಾರಣೆ. ಏನೀ ಹಿಂದೆ ಕಂದಾಯ ವ್ಯವಸ್ಥೆ
ಮಷ್ಟೇ ಅಲ್ಲದೆ
ಪರಕೀಯರ ದಾಳಿಯಿಂದ ಕೂಡ ರಕ್ಷಿಸಬಹುದು ಅನ್ನೋ ಉದ್ದೇಶದಿಂದ ದೆಹಲಿಯಿಂದ ದೇವದೇವಿಗೆ ವರ್ಗಾಯಿಸ್ತಾರೆ. ಆದರೆ ಅದಕ್ಕೆ ಸೂಕ್ತ ಏರ್ಪಾಡುಗಳನ್ನು ಮಾಡಿಕೊಂಡ್ರಲ್ಲ, ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಬೇಕಾದ್ರೆ ಯಾವುದೇ ರೀತಿ ಸೂಕ್ತ ಮಾರ್ಪಾಡು ಮಾಡಿಕೊಂಡಿರಲಿಲ್ಲ. ಉದ್ದೇಶ ಸರಿ ಇರ್ತದೆ. ಆಡಳಿತದ ಕೇಂದ್ರ ಸ್ಥಳ ಸಾಮ್ರಾಜ್ಯದ ಮಧ್ಯದಲ್ಲಿರಬೇಕು ಅಂತೇಳಿ, ಆಮೇಲೆ ಪರಕೀಯರ ದಾಳಿಯಿಂದ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ದೆಹಲಿಯಿಂದ ದೇವಗಿರಿಗೆ ವರ್ಗಾವಣೆ ಮಾಡ್ತಾನೆ. ಸರಿ, ಆದ್ರೆ ಆ ವರ್ಗಾವಣೆ ಮಾಡ್ಬೇಕಾದ್ರೆ ಜನರಿಗೆ ಆಗುವಂತ ಸಂಕಷ್ಟಗಳನ್ನ ನಷ್ಟಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇದರಿಂದ ಜನರು ಬಹಳಷ್ಟ ಸಂಕಷ್ಟಕ್ಕೆ ಈಡಾಗಿರುತ್ತದೆ. ಇನ್ನು ನೆಕ್ಸ್ಟ್ ಮತ್ತೊಂದು ಅಂದ್ರೆ ಸಾಂಕೇತಿಕ ನಾಣ್ಯಗಳ ಪ್ರಯೋಗ. ಮೊದಲು ಮೊಹಮ್ಮದ್ ಬಿನ್ ತುಗ್ಲಕ್ ಅದಲಿ ಮತ್ತು ದಿನಾರ್ ಯಾವ್ಯಾವ ನಾಣ್ಯಗಳನ್ನು ಜಾರಿ ತಂದಿರ್ತಾರಂದ್ರೆ ಅದಲಿ ಮತ್ತು ದಿನಾರ್ ಅನ್ನುವಂತಹ ನಾಣ್ಯಗಳನ್ನ ಜಾರಿ ತಂದಿರ್ತಾರೆ. ಅದಲಿ ಮತ್ತು ದಿನಾರ್ ಅದಲಿ ಬಂಗಾರದ ಇದ ಬಂಗಾರದ ಇರ್ತೈತಿ, ಇದ ಬೆಳ್ಳಿ ನಾಣ್ಯ. ಪ್ರಾರಂಭದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಅದಲಿ ಮತ್ತು ದಿನಾರ್ ಎಂಬ ನಾಣ್ಯಗಳನ್ನ ಜಾರಿ ತಂದಿರ್ತಾರೆ. ಆದ್ರೆ ಬರಬರ್ತಾ ಏನು ಯೋಜನೆಗಳನ್ನೆಲ್ಲ ಕೈಗೊಳ್ಳಬರ್ತ ಕಂದಾಯ ಸುಧಾರಣೆ ತಕಾವಿ ಸಾಲಗಳನ್ನ ನೀರಿನ ರಾಜಧಾನಿ ವರ್ಗಾವಣೆ ಮಾಡಿದ, ದೆಹಲಿ ಮತ್ತು ದೇವಗಿರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ, ಅವಾಗ ಸೂಕ್ತ ಮಾರ್ಪಾಡುಗಳಿಂದ ಜನರು ಬಹಳಷ್ಟು ಸಂಕಷ್ಟಕ್ಕ ಇಡಕ್ಕ ಆವಾಗ ಆ ವ್ಯವಸ್ಥೆಗಳನ್ನೆಲ್ಲ ಸುವ್ಯವಸ್ಥೆ ತರಬೇಕಾದ್ರೆ ಬಹಳಷ್ಟು ಹಣವನ್ನ ಖರ್ಚು ಮಾಡ್ತಾರೆ. ಪ್ರಾರಂಭದಲ್ಲಿ ಇವನ್ನ ಅದಲಿ ಮತ್ತು ದಿನಾರ್ ಎಂಬಂತ ನಾಣ್ಯಗಳನ್ನು ಜಾರಿ ತಂದಿರ್ತಾರೆ. ಅದಲಿ ಅನ್ನೋದು ಬಂಗಾರದ ಇರ್ತೈತಿ, ದಿನಾರ್ ಅನ್ನೋದು ಬೆಳ್ಳಿಯ ನಾಣ್ಯ ಆಗಿರ್ತೈತಿ. ಆ ನಾಣ್ಯಗಳನ್ನ ಜಾರಿಗೆ ತಂದಿರ್ತಾರೆ. ಆಗ ಕೆಲವು ವರ್ಷಗಳ ನಂತರ ಅದನ್ನ ಕಲಾತ್ಮಕವಾಗಿ ವಿನ್ಯಾಸಗೊಳಿಸ್ತಾರೆ. ಅದಾದ ನಂತರ ಕ್ರಮೇಣವಾಗಿ ಇವನ ಖಜಾನೆ ಖಾಲಿ ಹಾಕುವಂತ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರ ತಾಮ್ರದ ನಾಣ್ಯಗಳನ್ನ ಟಂಕಿಸ್ತಾನೆ. ತಾಮ್ರ ಆಮೇಲೆ ಹಿತ್ತಾಳೆಯ ನಾಣ್ಯಗಳನ್ನ ಟಂಕಿಸ್ತಾನೆ. ಬರಗಾಲದ ಪರಿಸ್ಥಿತಿ ಮತ್ತು ಇವನು ಹಾಕಿಕೊಂಡ ಯೋಜನೆಗಳ ವಿಫಲತೆಯಿಂದ ಸಾಮ್ರಾಜ್ಯದ ಖಜಾನೆ ದಿನ ದಿನ ಖಾಲಿ ಹಾಕೋತ ಬರ್ತದೆ. ಅವಾಗ ಆ ಪರಂಪರಾನುಗತವಾಗಿ ಬಂದಂತಹ ನಾಣ್ಯಗಳನ್ನ ರದ್ದು ಮಾಡಿ ಅದನ್ನ ತೆಗೆದು ಹಾಕಿ ಅದರಿ ಮತ್ತು ದಿನಾರಿಂದ ನಾಣ್ಯಗಳ ಬದಲಾಗಿ ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನ ಜಾರಿಗೊಳಿಸಿದ. ಆ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯ ಜಾರಿಗೆ ತಂದ ಜನರ ತಾವೇ ಹಣವನ್ನ ಉತ್ಪಾದನೆ ಮಾಡ್ಕೊಳ್ಳೋದು ಪ್ರಾರಂಭ ಮಾಡಿ ತಾವೇ ಹಣವನ್ನ ತಯಾರಿಸ್ಕೊಳ್ಳೋದು ಪ್ರಾರಂಭ ಮಾಡಿದ್ರು. ಅಲ್ಲೂ ಕೂಡ ಮೊಹಮ್ಮದ್ ಬಿನ್ ತುಗ್ಲಕ್ನ ಸಾಂಕೇತಿಕ ನಾಣ್ಯಗಳ ಪ್ರಯೋಗ ಏನ್ ಮಾಡಿದ್ದ ಅದು ಕೂಡ ವಿಫಲತೆಯನ್ನ ಕಾಣುತ್ತೀವಿ. ಭೀಕರ ಇದೇನ ಈ ಯೋಜನೆಯನ್ನು ಏನ್ ಜಾರಿಗೆ ತಂದಿದ್ದ ಅದೇ ಸಂದರ್ಭದಲ್ಲಿ ಭೀಕರವಾದಂತಹ ಬರಗಾಲ ಬೀಳ್ತೈತಿ. ಆಮೇಲೆ ರಾಜಧಾನಿಯ ಸ್ಥಳಾಂತರ ಕಂದಾಯ ನೀತಿಗಳು ಇವೆಲ್ಲವುಗಳಿಂದ ಮೊಹಮ್ಮದ್ ಬಿನ್ ತುಗ್ಲಕ್ನ ಖಜಾನೆ ಪೂರ್ತಿಯಾಗಿ ಖಾಲಿ ಆಗಿರ್ತೈತಿ. ಅವಾಗ ಅವ ಅದಲಿ ಮತ್ತು ದಿನಾರ್ ನಾಣ್ಯಗಳ ಬದಲಾಗಿ ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನ ಪ್ರಾರಂಭ ಮಾಡ್ತಾನು. ಅದು ಕೂಡ ಅವನಿಗೆ ವಿಫಲತೆಯನ್ನೇ ತಂದುಕೊಟ್ಟಿದೆ. ಇನ್ನ ಮತ್ತೊಂದು ಪ್ರಮುಖವಾದಂತಹ ಅವನ ಜಾರಿಗೊಳಿಸಿದ್ದು ದಖನ್ ನೀತಿ. ದಖನ್ ಪ್ರದೇಶದಲ್ಲಿ ವಶಪಡಿಸಿಕೊಂಡಂತಹ ಎಲ್ಲ ಪ್ರದೇಶಗಳಲ್ಲಿ ನೇರವಾದ ಆಳ್ವಿಕೆಯನ್ನ ಕೊಡ್ತಾನೆ. ದಖನ್ ಪ್ರದೇಶದಿಂದ ಗೆದ್ದ ಪ್ರದೇಶಗಳಿಗೆ ನೇರವಾದಂತಹ ಆಳ್ವಿಕೆಯನ್ನ ಕೊಡ್ತಾನೆ. ವರಂಗಲ್ ಕಾಕತೀಯದಿಂದ ವರಂಗಲ್ ಅನ್ನು ವಶಪಡಿಸಿಕೊಳ್ತಾನೆ. ಕಾಕತೀಯ ಅರಸರಿಂದ ವರಂಗಲ್ ಅನ್ನು ವಶಪಡಿಸಿಕೊಳ್ತಾನೆ. ದ್ವಾರ ಸಮುದ್ರ ಹೊಯ್ಸಳರಿಂದ ದ್ವಾರ ಸಮುದ್ರವನ್ನು ವಶಪಡಿಸಿಕೊಳ್ತಾನೆ. ಹೊಯ್ಸಳರಿಂದ ಕಾಕತೀಯರಿಂದ ವರಂಗಲ್ ಅನ್ನು ವಶಪಡಿಸಿಕೊಳ್ತಾನೆ.
ಆಮೇಲೆ ಹೊಯ್ಸಳರನ್ನ ದ್ವಾರ ಸಮುದ್ರವನ್ನ ವಶಪಡಿಸ್ಕೊಳ್ತಾರೆ. ಈ ಎರಡು ಸಾಮ್ರಾಜ್ಯಗಳಿಂದ ವಶಪಡಿಸ್ಕೊಂಡಂತ ಪ್ರದೇಶಗಳಿಗೆ ಜಲಾಲುದ್ದೀನ್ ಹಸನ್ ಶಾ, ಯಾರು ಜಲಾಲುದ್ದೀನ್ ಹಸನ್ ಶಾನ ರಾಜ್ಯಪಾಲನಾಗಿ ನೇಮಕವಾದ ಮೊಹಮ್ಮದ್ ಬಿನ್ ತುಗ್ಲಕ್ ದಖನ್ ಪ್ರದೇಶಗಳಲ್ಲಿ ವಶಪಡಿಸಿಕೊಂಡಂತಹ ಪ್ರದೇಶಗಳಿಗೆ ನೇರವಾದಂತಹ ಆಳ್ವಿಕೆಯನ್ನ ಕೊಡ್ತಾನೆ. ಆ ನೇರವಾದ ಆಳ್ವಿಕೆಯನ್ನು ಕೊಟ್ಟುಕೊಂಡು ಕಾಕತಿಯರಿಂದ ವಾರಂಗಲ್ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಹೊಯ್ಸಳರಿಂದ ದ್ವಾರ ಸಮುದ್ರವನ್ನ ವಶಪಡಿಸ್ಕೊಳ್ತಾನೋ. ಈ ಎರಡೂ ಪ್ರದೇಶಗಳಿಗೆ ರಾಜ್ಯಪಾಲನಾಗಿ ಯಾರು ನೇಮಕ ಮಾಡ್ತಾರೆ? ಜಲಾಲುದ್ದೀನ್ ಹಸನ್ ಶಾ. ಯಾರು? ಕಾಕತಿಯರು ಮತ್ತು ಹೊಯ್ಸಳರಿಂದ ವಶಪಡಿಸಿಕೊಂಡಂತಹ ಮೊಹಮ್ಮದ್ ಬಿನ್ ತುಗ್ಲಕ್ ವಶಪಡಿಸಿಕೊಂಡ ಪ್ರದೇಶಗಳಿಗೆ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಇವನೇ ಮುಂದೆ ಬಹುಮನಿ ಸುಲ್ತಾನದ ಸ್ಥಾಪಕನ, ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಬಹುಮನಿ ಸುಲ್ತಾನನ್ನ ನೀವು ಈಗಾಗಲೇ ಓದಿರ್ಬೋದು. ಅಲ್ಲಿ ಜಲಾಲುದ್ದೀನ್ ಹಸನ್ ಶಾ ಹೆಸರು ನಿಮ್ಮ ಕೇಳಿದೆ. ಅಲ್ಲಿ ಏನಂತಂದ್ರೆ ಜಲಾಲುದ್ದೀನ್ ಹಸನ್ ಶಾ ನನ್ನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ. ಅವ ಇವರ ಆಳ್ವಿಕೆ ಕೊನೆಗೆ ತುಗ್ಲಕ್ ಸಂತತಿ ಆಳ್ವಿಕೆ ಕೊನೆಗೆ 11 ವರ್ಷ 27 ದಂಗೆಗಳು ಸಂಭವಿಸ್ತವೆ. ಆ ದಂಗೆಗಳ ನಂತರ ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭ ಆಗ್ತೈತಿ. ಅಲ್ಲಿ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಏನು ಮೊಹಮ್ಮದ್ ಬಿನ್ ತುಗ್ಲಕ್ ಸ್ಥಾಪಿಸಿದ ಇವರ ಯೋಜನೆಗಳನ್ನ ವಿಫಲನೆ ಆಗಿದ್ರು ಕೂಡ ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನಂತಹ ವಿಶಾಲವಾದ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು? ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿ ಸುಲ್ತಾನಗಳಲ್ಲಿ ಇಷ್ಟು ವಿಶಾಲವಾದಂತಹ ಸಾಮ್ರಾಜ್ಯದಲ್ಲಿ ಆಳ್ವಿಕೆಯನ್ನು ಸ್ಥಾಪಿಸಿದಂತಹ ದೆಹಲಿ ಸುಲ್ತಾನರ ಮೊದಲ ಅರಸ. ಇವನ ಯೋಜನೆಗಳ ವಿಫಲತೆ ಕಂಡಿದ್ರು ಅತಿ ಹೆಚ್ಚು ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆಳ್ವಿಕೆಯನ್ನ ಮಾಡಿದ್ದಾನೆ. ಇವನ ನಂತರ ಮೊಹಮ್ಮದ್ ಬಿನ್ ತುಗ್ಲಕ್ ಕೊನೆಯ 11 ವರ್ಷಗಳ ಆಡಳಿತಾವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ 27 ದಂಗೆಗಳು ಸಂಭವಿಸಿದವು. ಮೊಹಮ್ಮದ್ ಬಿನ್ ತುಗ್ಲಕ್ನ ಆಳ್ವಿಕೆ ಕೊನೆಯ ಹಂತದಲ್ಲಿ ದಕ್ಷಿಣ ಭಾರತದಲ್ಲಿ 27 ದಂಗೆಗಳು ಪ್ರಾರಂಭ ಆಗ್ತವೆ. ಈ ದಂಗೆಗಳ ನಂತರ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭ ಆಗ್ತದೆ. ಇನ್ನು ಮೊಹಮ್ಮದ್ ಬಿನ್ ತುಗ್ಲಕ್ನ ನಂತರ ಆಳ್ವಿಕೆಗೆ ಬಂದಂತಹ ತುಗ್ಲಕ್ ಅರಸರು ಯಾರ್ಯಾರು ಅಂತಂದ್ರೆ ಫಿರೋಜ್ ಶಾ ತುಗ್ಲಕ್ ಇವನ ನಂತರ ಆಳ್ವಿಕೆಗೆ ಬಂದರು. ಮೊಹಮ್ಮದ್ ಬಿನ್ ತುಗ್ಲಕ್ನ ನಂತರ ಆಳ್ವಿಕೆಗೆ ಬಂದವನು ಫಿರೋಜ್ ಶಾ ತುಗ್ಲಕ್. ಫಿರೋಜ್ ಶಾ ತುಗ್ಲಕ್ ಇವ ರೈತರ ತಕಾವಿ ಸಾಲವನ್ನ ಮನ್ನಾ ಮಾಡ್ತಾನೆ. ರೈತರು ಪಡ್ಕೊಂಡಂತಹ ತಕಾವಿ ಸಾಲ, ತಕಾವಿ ಸಾಲವನ್ನ ಮನ್ನಾ ಮಾಡ್ತಾನೆ. ಇವ ಕೆಲವೊಂದು ಪ್ರಮುಖವಾದಂತಹ ಸಾಧನೆಗಳನ್ನ ಮಾಡಿದರೆ ರೈತರಿಗೆ ನೀರಾವರಿ ಕಾಲುವೆ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದಾನೆ. ನಗರದಾದ್ಯಂತ ಮಸೀದಿಗಳನ್ನ ಆಮೇಲೆ ಮದರಸ ಅಣೆಕಟ್ಟು ಕಾಲುವೆಗಳ ನಿರ್ಮಾಣ ಮಾಡಿದೆ. ಮೊಹಮ್ಮದ್ ಬಿನ್ ತುಗ್ಲಕ್ನ ನಂತರ ಆಳ್ವಿಕೆಯನ್ನು ಫಿರೋಜ್ ಶಾ ತುಗ್ಲಕ್ ಇವನು ರೈತರಿಗೆ ನೀಡಿದಂತಹ ತಕಾವಿ ಸಾಲವನ್ನ ಮನ್ನಾ ಮಾಡಿದ್ದಾನೆ. ಸಾಮ್ರಾಜ್ಯದಾದ್ಯಂತಹ ಅನೇಕವಾದಂತಹ ಮದರಸಗಳನ್ನ ಮಸೀದಿಗಳನ್ನ ಅಣೆಕಟ್ಟುಗಳನ್ನ ಕಾಲುವೆಗಳನ್ನ ನಿರ್ಮಾಣ ಮಾಡಿದೆ. ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸಿಕೊಳ್ಳುವ ಸಲುವಾಗಿ ನೀರಾವರಿ ಕಾಲುವೆಗಳನ್ನ ನಿರ್ಮಿಸಿದ್ದಾನೆ. ಹಲವಾರು ಪ್ರಮುಖ ನಗರಗಳನ್ನು ನಿರ್ಮಿಸಿದ್ದಾನೆ. ಜಾನ್ಪುರ್ ಆಮೇಲೆ ಫತೇಗಾರ್ ಹಿಸಾರ್ ಫಿರೋಜ್ಪುರ್ ಫತೇಬಾದ್
फिरोजपुर हिसार ठीक है हलवारु नगर करना निर्मिष्टाने फिरोजाबाद ठीक है अगर आकार हलवारु नगर करने निर्मिष्टाने ज्ञानपुर अनुदो विद्यां केंद्र न्याना जनिया विद्या केंद्र वाले के दुर्गाली फिरोजशाह तुगलकना आर्मी के करते ज्ञानपुर अनुदो Yeah.